ನಮ್ದು ತುಂಬಾ ಡಿಫ್ರೆಂಟ್ ಆಗಿದೆ ಸಿನಿಮಾ ಅಂತ. ಆಗೋರು ಡಿಫ್ರೆಂಟು. ಸರಿ, ಇಲ್ಲ ನಾನು ಏನ್ ಹೇಳಿ ಈಗ ಅದೇ, ನಾನು ಈ ಸಿನಿಮಾ ಯಾಕೆ ನನಗೆ ತುಂಬಾ ಇಷ್ಟ ಅಂದ್ರೆ, ನನ್ನನ್ನು ತುಂಬಾ ಕಾಡದಂತ ಸಿನಿಮಾ, ಕಾಡದಂತ ಪಾತ್ರ ಇದು. ಅಂದ್ರೆ ನಿಮ್ ಏನಾಗುತ್ತೆ ಅದೇ ಆಗ್ಲೇ ಹೇಳದಲ್ಲ, ನಾನು ಈ ಪಾತ್ರ ತರನ ಅಥವಾ ಈ ಪಾತ್ರ ನನ್ನ ತರ ಒಂದು ಕನ್ಫ್ಯೂಷನ್ ಆಗೋಯ್ತು. ನನಗೆ ಒಂದು ಬದ್ದಿದೆ, ಭಾವನೆಗೆ ಭಾಷೆ ಇಲ್ಲ, ಪ್ರೀತಿಗೆ ಕೊನೆ ಇಲ್ಲ. ನಾವು ಇಲ್ಲಿ ತನಕ ನಮ್ಮ ಇಂಡಸ್ಟ್ರಿ ಹಿಟ್ಸ್ ಅಂತ ತೆಗೆದು ನೋಡಿದ್ರೆ ಬಹುತೇಕ ಸಿನಿಮಾಗಳು ಪ್ರೀತಿ ಮೇಲೇನೆ, ಪ್ರೀತಿಯಿಂದನೇ ಎಮೋಷನಲಿ ಡ್ರಿವನ್, ಎಮೋಷನಲಿ ಬೌಂಡ್ ಸಿನಿಮಾಗಳ ದಾಖಲೆಗಳು ಮಾಡಿರೋದು. ಅವನ ಬಗ್ಗೆ ನಂಗೆ ತುಂಬ ಚೆನ್ನಾಗಿ ಗೊತ್ತಲ್ಲ, ನನ್ನ ಜೊತೆನೆ ನಮ್ಮ ಮನೆಯಲ್ಲಿ ಒಬ್ಬ ಸದಸ್ಯ ಅವನು, ಅವನ ಪರ್ಸ್ನಲ್ ಲೈಫು ನನಗೆ ಗೊತ್ತು. ಇಷ್ಟು ಎಮೋಷ್ನಲ್ ಡ್ರೈವ್ ಎಲ್ಲಿಂದಪ್ಪ ನಿನಗೆ, ಹೆಂಗ್ ಸಾಧ್ಯ ಅಂದ್ರೆ ಈ ಥರದವ್ರು ಬರ್ಬೇಕು ಸರ್. ಸರ್, ನೀವು ಯಾವುದೇ ಕಾರಣಕ್ಕೂ ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ ಸೋತಿಲ್ಲ ಸರ್, ಸೋಲಲ್ಲ ಸರ್. ಏನ್ ನಾವೇನ್ ಅನ್ಕೋತೀವಿ, ಆಹಾ ಓಹೋ ಅಂತ ಓಪನಿಂಗ್ ಬರದೆ ಹೋಗ್ಬೋದು. ಸರ್, ಒಂದೇನಂದ್ರೆ ಭಾವನೆಗೆ ಭಾಷೆ ಇಲ್ಲ, ಪ್ರೀತಿಗೆ ಕೊನೆ ಇಲ್ಲ. ನಾವು ಇಲ್ಲಿ ತನಕ ನಮ್ಮ ಇಂಡಸ್ಟ್ರಿ ಹಿಟ್ಸ್ ಅಂತ ತೆಗೆದು ನೋಡಿದ್ರೆ ಬಹುತೇಕ ಸಿನಿಮಾಗಳು ಪ್ರೀತಿ ಮೇಲೇನೆ, ಪ್ರೀತಿಯಿಂದನೇ ಎಮೋಷನಲಿ ಡ್ರಿವನ್, ಎಮೋಷನಲಿ ಬೌಂಡ್ ಸಿನಿಮಾಗಳ ದಾಖಲೆಗಳು ಮಾಡಿರೋದು ನಮ್ಮ ಚಿತ್ರರಂಗದ ಮಟ್ಟಕ್ಕೆ ಹೇಳಿದ್ರು. ಅದಾದರೂ ಭಾರತೀಯ ಚಿತ್ರರಂಗ ನೋಡಿ, ನೀವು ಎಮೋಷನಲಿ ಡ್ರಿವನ್ ಸಿನಿಮಾಗಳೇ ಸಿನಿಮಾಗಳು ಕೂಡ ಹೌದು. ಸೊ ಪ್ರೀತಿಗಿರೋ ಶಕ್ತಿ ಅದು, ಭಾವನೆಗಿರೋ ಶಕ್ತಿ ಅದು. ಸೊ ಇಲ್ಲಿ ಈ ಸಮಯ ಯಾವ ಸಮಯ ಅನ್ನಕ್ಕಿಂತ ನಾವು ಬಹಳ ವರ್ಷಗಳಿಂದ ಸರ್, ಇದು ಇವತ್ತು ಏನೋ ಕೆಲವೊಬ್ಬರ ಒಪಿನಿಯನ್ಗಳಿಂದ ಇದು ಹಾಟ್ ಟಾಪಿಕ್ ಆಗಿದೆ. ಮುಂಗಾರು ಮಳೆ ಸಿನಿಮಾ ಬಂದಾಗ ನನಗೆ ನೆನಪಿರೋ ಹಾಗೆ 3 ವಾರ ಜನ ಇರಲಿಲ್ಲ ಸರ್, 3ನೇ ವಾರದಿಂದ ಪಿಕ್ ಆಗಿದ್ದು. ಆಗಲೂ ನಿಲ್ಸ್ಕೊಳ್ಳೋಂಥ ಪ್ರಯಾಸ ಇದ್ದಿದ್ದೆ, ಜನ ವರ್ಡ್ ಆಫ್ ಮೌತ್ ಹರಡೋದಕ್ಕೆ ಟೈಮ್ ತೊಗೊಂಡಿದ್ದಿದ್ದೆ. ಆ ಒಂದು ಸಿನಿಮಾ 3 ವಾರ ಆದ್ಮೇಲಿಂದ ಆ ಥರ ವರ್ಷ ದಾಟ್ ಓಡುತ್ತೆ ಅಂತ ಯಾರೂ ಊಹಿಸಿರಲಿಲ್ಲ. ಸೊ ಹಾಗೆ ದುನಿಯಾ ಕೂಡ ಅವಾಗ 2-3 ವಾರ ಅದಕ್ಕೂ ಯಾವ ಅಟ್ರಾಕ್ಷನ್ನೂ ಇರಲಿಲ್ಲ. ಆವಾಗ ಏನಾಯ್ತು ಅಂದರೆ, ಒಂದು ಸಿನಿಮಾ ಈಗ ಏನಾಗುತ್ತೆ ಅದೇ ಆಗಲೇ ಹೇಳ್ದಂಗೆ, ಅದೊಂದು ರಿಲೀಸಿಗೆ ಬರೋ ತನಕ ಅದೊಂದು ಕಲೆ, ನಂತರ ಬಿಸ್ನೆಸ್. ಬಿಸ್ನೆಸ್ ಅಂತ ಬಂದಾಗ ಇಟ್ಸ್ ಅ ಪ್ರಾಡಕ್ಟ್. ಪ್ರಾಡಕ್ಟ್ ಅಂತ ಅಂದಾಗ ನೀವು ಒಂದು ಟೂತ್ಪೇಸ್ಟ್ಗೂ ಮಾರ್ಕೆಟಿಂಗ್ ಮಾಡ್ತಾರೆ ಸರ್, 2 ರೂಪಾಯಿ ಟೂತ್ಪೇಸ್ಟು, 2 ರೂಪಾಯಿ ಚಾಕ್ಲೇಟ್ಗೆ ಮಾರ್ಕೆಟಿಂಗ್ ಮಾಡುವಾಗ, ಯಾವುದೋ ವಿಮಲ್ಗೆ 3 ಜನ ದೊಡ್ಡ ಬಾಲಿವುಡ್ ಸ್ಟಾರ್ಸ್ ಬಂದು ಎಂಡೋರ್ಸ್ಮೆಂಟ್ ಮಾಡ್ತಾರೆ, 1 ಕೋಟಿ ಗಟ್ಟಲೆ ಖರ್ಚು ಮಾಡಿ ಆ್ಯಡ್ ಮಾಡ್ತಾರೆ. ಏನಕ್ಕೆ? ಜನಕ್ಕೆ ತಲುಪಬೇಕು, ಆ ಬ್ರ್ಯಾಂಡಿಂಗ್ ರಿಜಿಸ್ಟರ್ ಆಗಬೇಕು, ಯಾ ಬ್ರ್ಯಾಂಡಿಂಗ್ಗೋಸ್ಕರ ಅಷ್ಟೇ. ಈಗ 3 ರೂಪಾಯಿ ತಂಬಾಕುಗೆ ನೀವು ಅಷ್ಟು ದೊಡ್ಡ 1 ಕೋಟಿ ಗಟ್ಟಲೆ ಖರ್ಚು ಮಾಡಿ ನೀವು ಆ್ಯಡ್ ಮಾಡ್ತಾರೆ ಅಂದರೆ ಅದು ಮಾರ್ಕೆಟಿಂಗ್ ಫಂಡ ಇವತ್ತು ಆಗಿದೆ, ಮೊದಲಿನ ಹಿಂದಿನ ಕಾಲದಲ್ಲಿ ಹೀಗಿರಲಿಲ್ಲ. ಇವತ್ತು 1 ಕೋಟಿ ಗಟ್ಟಲೆ ಹಾಕಿ ಸಿನಿಮಾ ಮಾಡಿದಾಗ ಅದನ್ನು ತಲುಪಿಸಬೇಕಾಗಿರೋ ಜವಾಬ್ದಾರಿನೂ ಅಷ್ಟೇ ದೊಡ್ಡದು. ಯಾಕಂದರೆ ಆಯಿತು, ಕಲೆ ಫ್ಯಾಕ್ಟ್ರ್ ಮುಗಿದೋಯ್ತು ಇಲ್ಲಿ, ಪ್ರಾಡಕ್ಟ್ ರೆಡಿ ಆದಮೇಲೆ. ಈಗ ಬಿಸ್ನೆಸ್, ಬಿಸ್ನೆಸ್ ಅಂತ ಬಂದಾಗ ವಿಸಿಬಿಲಿಟಿ ಬೇಕು, ವಿಸಿನಿಟಿ ಬೇಕು, ಆ್ಯಂಡ್ ಆ ಒಂದು ಪ್ರೆಸೆಂಟೇಷನ್ ಜನಕ್ಕೆ ಹತ್ತಿರ ಆಗಬೇಕು, ಅಪೀಲ್ ಆಗಬೇಕು, ಇದನ್ನು ಈ ಪ್ರಾಡಕ್ಟ್ನ ನಾನು ನಂದಾಗಿಸ್ಕೋಬೇಕು ಅಂತ ಅನ್ನಿಸ್ಬೇಕು. ಇಲ್ಲಿ ದೊಡ್ಡ ಟಾಸ್ಕ್ ಏನಂದರೆ, ಈಗ ಬರೀ ಬೆಂಗಳೂರು ಮಟ್ಟದ ಮಾತಾಡೋದಾದರೆ, ಒಂದು ಒಬ್ಬ ವ್ಯಕ್ತಿ ಅಥವಾ ಒಂದು ಫ್ಯಾಮಿಲಿ ಅವರ ಮನೆಯಿಂದ ಥಿಯೇಟ್ರಿಗೆ ಹೋಗೋದಕ್ಕೆ ಕನಿಷ್ಠ ಪಕ್ಷ 1.5-2 ಅವರ್ಸ್ ಬೇಕು. ಜೊತೆಗೆ ಒಂದು ಟಿಕೆಟ್ ಅಂದಾಜು 150 ಇಟ್ಕೊಳ್ಳಿ, 4 ಜನ ಟಿಕೆಟ್ ಹೋದರೆ 800 ರೂಪಾಯಿ ಆಗೋಯ್ತಲ್ಲ, 600 ರೂಪಾಯಿ ಆಗೋಯ್ತು, ಪ್ಲಸ್ ಸ್ಟಾರ್ಟರ್ಸು, ಸ್ನ್ಯಾಕ್ಸು, ಅದು ಇದು. ಸೊ ಇಲ್ಲಿ ಒಂದು 2-3 ಸಾವಿರ ರೂಪಾಯಿ ಖರ್ಚು, ಜೊತೆಗೆ ಒಂದು 5 ಅವರ್ ಎಂಗೇಜ್ಮೆಂಟ್ ಮಿನಿಮಮ್. ಸೊ ಅಷ್ಟನ್ನ ಅವನು ಕೊಡಕ್ಕೆ ಸಾಧ್ಯ ಆಗಬೇಕು ಅಥವಾ ಮನ್ಸಾಗಬೇಕು ಅಂದ್ರೆ ಅವ್ನಿಗೆ ಅಪೀಲಿಂಗ್ ಆಗಿರ್ಬೇಕಲ್ಲ, ನಮ್ಮ ಕಂಟೆ ಸೆಳಿತಕ್ಕಂಥ ತಂತ್ರಗಾರಿಕೆನೂ ಇರಬೇಕು ತಂಡಗಳಿಗೆ. ಆ್ಯಂಡ್ ಒಬ್ಬ ಡಿಸ್ಟ್ರಿಬ್ಯೂಟರ್ ಹತ್ರ ನಾನು ಮಾತಾಡ್ತಿದ್ದಾಗ ಮೊನ್ನೆ ನಮ್ಮ ಸಿನಿಮಾ ವಿಚಾರವಾಗಿನೇ ಮಾತಾಡ್ತಿರ್ಬೇಕಾದ್ರೆ, ಅವ್ರು ಹೇಳಿದ್ದು ಒಂದೇ, ಸರ್ ನೀವು ಯಾವುದೇ ಕಾರಣಕ್ಕೂ ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ ಸೋತಿಲ್ಲ ಸರ್, ಸೋಲಲ್ಲ ಸರ್. ಏನು ನಾವೇನು ಅನ್ಕೋತೀವಿ, ಆಹಾ ಓಹೋ ಅಂತ ಓಪನಿಂಗ್ ಬರದೇ ಹೋಗ್ಬೋದು ಅಥವಾ ಅನ್ಕೊಂಡ ಮಟ್ಟಕ್ಕೆ ಬಿಸ್ನೆಸ್ ಆಗದೇ ಇರ್ಬೋದು, ಲಾಸ್ ಅಂತೂ ಆಗಿರೋದು ನನಗೆ ಗೊತ್ತಿಲ್ಲ ಸರ್. ನಾನೊಂದು 150 ಸಿನಿಮಾ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀನಿ ನನ್ನ ಕರಿಯರಲ್ಲಿ, ಕಂಟೆಂಟ್ ಚೆನ್ನಾಗಿದೆ ಅಂದರೆ ಸಿನಿಮಾ ಸೋತಿರ್ಬೋದು, ಅನ್ಕೊಂಡಂಗೆ ಆಗದೇ ಇರ್ಬೋದು, ಬಟ್ ಲಾಸ್ ಅಂತೂ ಆಗಿಲ್ಲ.
ಆ್ಯಂಡ್ ಇತ್ತೀಚೆಗೆ ಬಂದಂಥ ಸಿನಿಮಾಗಳ ಉದಾಹರಣೆನೇ ತಗೊಳ್ಳಿ ನೀವು. ನಾವು ದೊಡ್ಡ ಸಿನಿಮಾಗಳು ಬಂದಿಲ್ಲ ಬರಲಿಲ್ಲ ಅಂತ, ಕಾಟೇರಾನೇ ಲಾಸ್ಟ್ ಅಂತ. ಕಾಟೇರಾ ನಂತರ ಬಂದಂಥದ್ದು ಉಪಾಧ್ಯಕ್ಷ ಬಂತು, ಹೆಸರು ಮಾಡ್ತು, ದುಡ್ಡು ಮಾಡ್ತು. ಯುವ ಬಂತು, ಹೆಸರು ಮಾಡ್ತು, ದುಡ್ಡು ಮಾಡ್ತು. ಶಾಖಾಹಾರಿ ಬಂತು, ಒಳ್ಳೆ ಹೆಸರು ಮಾಡ್ತು, ಒಂದು ಮಟ್ಟಕ್ಕೆ ದುಡ್ಡು ಮಾಡಿದೆ ಅಂತ ಕೇಳ್ಪಟ್ಟೆ. ಬ್ಲಿಂಕ್, ಸೊ ಅದು ಓಪನಿಂಗ್ ಇರಲಿಲ್ಲ ಸರ್, ವೆರಿ ಫ್ಯೂ ಶೋಸ್ ಹಾಂಗ್ಶೂರ್ ಆಗಿದ್ದು. ಕಡೆಗೆ 50 ಹೆಚ್ಚು ದಿವಸ ಥಿಯೇಟ್ರಿಂಗ್ಗಳು ರನ್ ತಗೊಳ್ತು, ಹೆಸರು ಮಾಡ್ತು, ದುಡ್ಡು ಮಾಡ್ತು. ಇಲ್ಲಿ ಜನಕ್ಕೆ ಒಂದು ಎಲ್ಲೋ ಒಂದು ಕಡೆ ನಾವು ನಮ್ಮ ಸಿನಿಮಾನ ತಲುಪಿಸೋದ್ರಲ್ಲಿ ಇಡುತ್ತಾ ಇದ್ದೇವೆ ವಿನಃ ಆ ನಂತರ ಡೆಫಿನೆಟ್ಲಿ ಸರ್. ಯಾಕಂದ್ರೆ ಈಗ ಮಂಜು ಮೇಲ್ ಬಾಯ್ಸ್ ಸ್ಟ್ರಾಟಜಿ ಎಲ್ಲ ಒಂದು ಕಡೆ ಸಿನಿಮಾವನ್ನ ಮುಗಿಸುವುದಕ್ಕೆ ಬಜೆಟ್ ಸೀಮಿತಗೊಳಿಸ್ತಾ ಇದೆ. ಅದು ನನ್ನ ಪರ್ಸನಲ್ ಅನುಭವನೂ ಇದೆ. ಅಂದ್ರೆ ಎಷ್ಟೊಂದು ಸಲ ಏನಾಗುತ್ತೆ, ಸಿನಿಮಾ ಮಾಡೋ ಶುರು ಆದಾಗಿರೋ ಜೋಶು ಸಿನಿಮಾ ಮುಗಿಯೋ ತಂಕಿರಲ್ಲ ಅನ್ನೋ ಒಂದು ಮಾತಿದೆ, ಹೇಳ್ಬಿಟ್ಟಿರ್ತೀನಿ. ನಂಗಿನ ಜಾಸ್ತಿ ಸತ್ಯ. ಅಲ್ಲಿ ಏನಾಗುತ್ತೆ, ಒಂದು ದುಡ್ಡು ಮೇನ್ ಸಂಬಂಧಗಳು ಕೆಡೋದಕ್ಕೆ ದುಡ್ಡು ಇರುತ್ತೆ. ಶುರು ಆದಾಗ ಅಡ್ವಾನ್ಸ್ ಇನ್ನೊಂದು ಮತ್ತೊಂದು ಅಂತ ಆದಾಗ ಎಲ್ಲ ದುಡ್ಡಿರುತ್ತೆ, ಕಾಸಿರುತ್ತೆ, ಆ ಒಂದು ಜೋಶ್ ಇರುತ್ತೆ. ಆ ಹುಮ್ಮಸ್ಸಲ್ಲಿ ಶುರು ಮಾಡಿದಂಥದ್ದು ಸಿನಿಮಾ ಮುಗಿಸೋ ಟೈಮ್ಗೆ ಸಿನಿಮಾಗೆ ಪೂರೈಸಕ್ಕೆ ಒಂದಷ್ಟು ಜನಕ್ಕೆ ಇದು ಕಂಪ್ಲೇಂಟ್ ಅಲ್ಲ, ಪಾಪ ಪರಿಸ್ಥಿತಿ ಅನಿವಾರ್ಯತೆ. ಸಿನಿಮಾ ಮುಗಿಸೋ ಟೈಮ್ಗೆ ರನ್ ಔಟ್ ಆಗ್ಬಿಡ್ತಾರೆ, ರಿಲೀಸ್ ಟೈಮ್ಗೆ ರಿಟೈರ್ಡ್ ಹಟೆ ಆಗಿರ್ತಾರೆ, ಡ್ರೈನ್ ಔಟ್. ಸೊ ಪಾಪ ತಪ್ಪಲ್ಲ, ಅದು ಪರಿಸ್ಥಿತಿ. ಅಂದರೆ ಒಂದು ಅಲ್ಲಿ ಅನ್ಕೊಂಡ ಬಜೆಟ್ಗಿಂತ ಜಾಸ್ತಿ ಬಜೆಟ್ ಆಗೋಗಿರುತ್ತೆ ಕೆಲವೊಂದ್ಸಲಿ, ಅಲ್ಲಿ ಮಿಸ್ಟೇಕ್ ಆಗುತ್ತೆ. ಇನ್ನೊಂದ್ಸಲಿ ಅವ್ರದ್ದೇನೋ ಪರ್ಸನಲ್ ಲೈಫ್ ಪ್ರಾಬ್ಲಮ್ಸ್ ಇಂದ, ಯಾವುದೋ ಫಿನಾನ್ಷಿಯಲ್ ಕ್ರೈಸಿಸ್ ಅಲ್ಲಿ ಅದು ಸಿನಿಮಾ ಮೇಲೆ ಪರಿಣಾಮ ಬೀರುತ್ತೆ. ಈ ಥರ ಆಗಿ ಸೊ ಪ್ರಾಡಕ್ಟ್ ರೆಡಿ ಆಗೋದ್ರೊಳಗೆ ಕಡೆಗೆ ಪಾಪ ನಮ್ಮ ಕೆಲವು ನಿರ್ಮಾಪಕರು ಯಾವ ಪರಿಸ್ಥಿತಿಗೆ ಬಂದಿರ್ತಾರೆ ಅಂದರೆ ಇದು ಹೆಂಗೋ ರಿಲೀಸ್ ಮಾಡಿ ಕೈ ತೊಳ್ಕೊಂಬಿಟ್ರೆ ಸಾಕಪ್ಪ ಅಂತ. ಸೊ ಆ ಥರ ಇದ್ದಾಗ ಹೌ ಡು ಯು ಎಕ್ಸ್ಪೆಕ್ಟ್ ಎನಿಬಡಿ, ಹಾಂ ಅಂಥವ್ರ ಹತ್ರ ನೀವು ಹೆಂಗೆ ನೀವು ಮಾರ್ಕೆಟಿಂಗನ್ನು ಎಕ್ಸ್ಪೆಕ್ಟ್ ಮಾಡೋಕೆ ಸಾಧ್ಯ? ಪಾಪ ಅವ್ರು ತಪ್ಪಲ್ಲ, ಅವ್ರ ಅನಿವಾರ್ಯತೆ. ಸೊ ಕೆಲವ್ರಿಗೆ ಗೊತ್ತೇ ಇರಲ್ಲ, ಅದು ಅದು ಅದನ್ನ ನಾವು ಏನು ಮಾಡೋಕ್ಕಲ್ಲ, ಗೊತ್ತಿಲ್ಲದವ್ರಿಗೆ ಏನು ಮಾಡೋಕ್ಕಾಗಲ್ಲ. ಅಂದ್ರೆ ನಾವು ಈಗ ಹೊಸ ಹುಡುಗರು ಮಾಡ್ತಾ ಇದ್ದಾರೆ, ಇದೇ ಕತೆ, ಇದ್ದದೇ ಜಾಗ, ಇಷ್ಟೇ ದಿನ, ಇಷ್ಟೇ ಗಂಟೆ, ಇತ್ಯಾದಿ ಇತ್ಯಾದಿ. ಅದು ಮಾಡಬೇಕು ಅಂತ ಅಂದ್ಕೊಳ್ಳೋದು, ಅದು ಮಾಡ್ಕೊಂಡಾಗ ಬಹುಶಃ ಆಗತ್ತೆ. ಆದ್ರೆ ಸಿನಿಮಾ ಸ್ವಲ್ಪ ಫ್ಲೆಕ್ಸಿಬಲ್ ಕಾಣುತ್ತೆ, ಅದು ಬೇರೆ ಉದ್ಯೋಗದಾಗಿ ಉದ್ಯಮ ಅಲ್ಲ, ಆಗಲ್ಲ. ಯಾಕಂದ್ರೆ ಈಗ ಫಾರ್ ಎಕ್ಸಾಂಪಲ್ ನಮ್ಮದೇ ಲವ್ಲಿ ಸಿನಿಮಾ, ನಾವು ಒಂದು ಟೈಮ್ ಲೈನ್ ಅನ್ಕೊಂಡು ಶುರು ಮಾಡಿದ್ದು. ಈಗ ಶುರು ಮಾಡಿದಾಗಿಂದ ಇಲ್ಲಿ ತನಕ ರಿಲೀಸ್ ಬರೋ ತನಕ ಆಲ್ಮೋಸ್ಟ್ 3 ಆಗ್ತಾ ಇದೆ. ಅಂದರೆ 3 ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿರಲಿಲ್ಲ. ಪ್ರತಿಯೊಂದು ನಾವು ಅನ್ಕೊಂಡಂಗೆ ಅಚ್ಚುಕಟ್ಟಾಗಿ ಮಾಡಬೇಕು, ಆ ಸಿನಿಮಾ ಏನು ರಿಕ್ವೈರ್ಮೆಂಟ್ ಇದೆ ನಮ್ಗೆ ಪ್ರೊವೈಡ್ ಮಾಡಬೇಕು ಅನ್ನೋ ಕಾರಣಕ್ಕೆ ವಿಟ್ ಟುಕ್ ಟೈಮ್. ಆ್ಯಂಡ್ ನಾನು ಹೇರ್ ಗ್ರೋ ಮಾಡಬೇಕಾಗಿತ್ತು, ನಾನು ಹೇರ್ ಗ್ರೋ ಮಾಡಿದ್ರೆ ಒಂದು 5-6 ಟೈಮ್ ಲೈನ್ ಇದೆ ಸಿನಿಮಾದಲ್ಲಿ. ಸೊ ಆ ಟೈಮ್ ಲೈನಿಗೆ ತಕ್ಕಂಗೆ ನಾನು ಬಾಡಿಲಿ ಟ್ರಾನ್ಸ್ಫಾರ್ಮೇಷನ್ ಆಗಬೇಕಾಗಿತ್ತು, ಅಪಿಯರೆನ್ಸ್ ವೈಸ್ ನಾನು ಶಿಫ್ಟ್ ಆಗಬೇಕಾಗಿತ್ತು. ಸೊ ಇದೆಲ್ಲದಕ್ಕೂ ಟೈಮ್ ಹಿಡಿಯುತ್ತೆ. ಆ್ಯಂಡ್ ಸೆಟ್ ಹಾಕ್ತೀವಿ ಮಂಗಳೂರಲ್ಲಿ, ಸೆಟ್ ಹಾಕಿದ ತಕ್ಷಣ ಉದುರೋಗುತ್ತೆ ವಿಪರೀತ ಗಾಳಿ ಮಳೆ. ಸೊ ಆ ಸೆಟ್ ಮತ್ತೆ ರೀಬಿಲ್ಡ್ ಮಾಡಬೇಕಾಗುತ್ತೆ. ಆ ರೀಬಿಲ್ಡ್ ಮಾಡಿದಾಗ ಹಳೆ ಏನು ಉದುರೋಯ್ತಲ್ಲ ಅದೇ ರೀತಿ ಕೆಟ್ಟ ಪ್ರಯೋಜನ ಏನು, ಮತ್ತೆ ಬಿದ್ದೋಗುತ್ತೆ. ಸೊ ಸಾಲಿಡ್ ಆಗಿ ಕಟ್ಟಬೇಕು ಅದನ್ನ. ಸೊ ಪ್ರಾಬಬ್ಲಿ ದಿಸ್ ಇಸ್ ಫಸ್ಟ್ ಇನ್ ಇಂಡಿಯಾ ಡಬಲ್ ಸ್ಟೋರಿಡ್ ಒಂದು ಪ್ರಾಪರ್ ಡಬಲ್ ಸ್ಟೋರಿಡ್ ಮನೆ ಸೆಟ್ಟು ಬೀಚಲ್ಲಿ ಹಾಕಿರೋದು. ಸೊ ಅಷ್ಟು ಒಂದು ಸಾಲಿಡ್ ಸ್ಟ್ರಕ್ಚರ್ ಎರಪ್ಟ್ ಮಾಡಬೇಕಂದ್ರೆ ಅದಕ್ಕೆ ಟೈಮ್ ಹಿಡಿದೇ ಹಿಡಿಯುತ್ತೆ. ಖರ್ಚು ಸಹಜ, ಅಲ್ಲಿ ಹೋಗಿದ್ದೊಂದು ಖರ್ಚು, ವಾಸ್ತವಾಂಶ ಏನು ಅಂತ ನಮ್ಗೆ ಗೊತ್ತಾಗದೆ ಅಲ್ವಾ. ಇಲ್ಲೇನೋ ಅನ್ಕೊಂಡ್ಬಿಡ್ತೀವಿ, ಬರ್ಕೊಂಡ್ಬಿಡ್ತೀವಿ, ಸೆಟ್ ಬೇಕು, ಮನೆ ಬೇಕು, ಅದು ಒಂದು ಅಂದಾಜು ಸಿಕ್ಬಿಟ್ಟಿರುತ್ತೆ ಸರ್. ಉದ್ರೋಗದ ನಾವು ಎಕ್ಸ್ಪೆಕ್ಟೇ ಮಾಡೋಣ, ನ್ಯಾಚುರಲ್ ಕ್ಯಾಲಾಮಿಟಿ. ಸೊ ಅದಾದ್ಮೇಲಿಂದ ನೆಕ್ಸ್ಟ್ ಲಂಡನ್ ಶೂಟ್ ಮಾಡ್ಬೇಕಾಗಿರುತ್ತೆ, ಒಂದು 6 ವೀಸಾಗಳು ಸಿಗಲ್ಲ ಎಲ್ರಿಗೂ, ನನಗೆ ಸಿಕ್ಬಿಡ್ತು, ಇವ್ರಿಗೆ ಸಿಕ್ಬಿಡ್ತು, ನಂತರ ಎಲ್ಲ ಟೆಕ್ನಿಷಿಯನ್ ಸಿಗ್ಬೇಕೆ. ಸೊ ಅದು ಟೈಮ್ ಹಿಡಿಯುತ್ತೆ. ಇಟ್ ಇಸ್ ಯು ಕ್ಯಾನ್ ನೆವರ್ ಲಿಮಿಟ್ ಸಿನಿಮಾ ಆಸ್ ಅ ಟೈಮ್ ಬೌಂಡ್ ಸ್ಟಫ್. ಅಂದರೆ ಆಗೋದೇ ಇಲ್ಲ ಅಂತಲ್ಲ, ಬಟ್ ಅಲ್ಲಿ ಹಂಗಿಂಗ್ ಆಗೋ ಸಾಧ್ಯತೆಗಳು ಹೆಚ್ಚಿದೆ. ಸೊ ಇದೆಲ್ಲವನ್ನು ತಡಿತಕ್ಕಂಥ ಅನ್ಕೊಂಡಿದ್ದನ್ನು ಅನ್ಕೊಂಡಂಗೆ ಕಟ್ಕೊಡಬಲ್ಲಂತಹ ಶಕ್ತಿ ಇರೋ ನಿರ್ಮಾಪಕರು ತುಂಬ ಅಗತ್ಯ ಇದೆ, ವಿರಳನೂ ಹೌದು. ಆ್ಯಂಡ್ ಈ ಸಿನಿಮಾ ಮಟ್ಟಕ್ಕೆ ಮಾತಾಡೋದಾದ್ರೆ ನಮ್ಮ ಸಂಸ್ಥೆ ಅಭವನಸ ಸಂಸ್ಥೆ, ಆ ವಿಷಯದಲ್ಲಿ ನನಗೆ ತುಂಬ ತುಂಬ ತುಂಬಾ ಹೆಮ್ಮೆ ಪಡ್ತೀನಿ ವಿಷಯಕ್ಕೆ. ಯಾಕಂದರೆ ಅಷ್ಟು ಪ್ಯಾಷನೇಟಾಗಿ ಸಿನಿಮಾಗೆ ಬೇಕಿರೋದನ್ನೆಲ್ಲ ಪ್ರೊವೈಡ್ ಮಾಡ್ತಾ, ಆ್ಯಂಡ್ ಅಷ್ಟು ಇವತ್ತಿಗೂ ನಾವು ಏನು ಒಂದು ಪೋಸ್ಟ್ರು ಡಿಸೈನಿಂದ ಹಿಡಿದು ಅಥವಾ ಒಂದು ಒಂದು ಯಾವುದೋ ಒಂದು ಈ ಥರ ಒಂದು ಚೆಕ್ಬೋರ್ಡ್ ಮಾಡ್ತೀವಿ ಅಂದರು, ಇದು ಹಿಂಗೆ ಎಲ್ಲ ಹಾಗೆ ಅಂತ ಏನಾರು ಅಂದರೆ ಇಮ್ಮಿಡಿಯೇಟ್ಲಿ ದೇ ವರ್ಕ್ ಆನ್ ಇಟ್. ಸೊ ಅಷ್ಟು ಪ್ಯಾಷನೇಟ್ ಆಗಿರೋಂಥ ನಿರ್ಮಾಪಕರು ನಮ್ಮ ಸಿನಿಮಾ ರಂಗಕ್ಕೆ ಅಗತ್ಯ ಇದೆ. ಆ ಥರ ಬಂದಾಗಲೇ ಹಲವಾರು ಕನಸುಗಳಿಗೆ ಒಂದು ದಾರಿ ಆಗುತ್ತೆ. ಆ್ಯಂಡ್ ಈ ಥರ ಹೊಸ ನಿರ್ದೇಶಕರು ಹೆಚ್ಚೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ, ಹೊಸ ಕಥೆಗಳು, ಹೊಸ ಪ್ರಯೋಗಗಳಾಗುತ್ತೆ. ವಿ ವಿಶ್ ಅಂದರೆ ಎಲ್ಲ ನಿರ್ಮಾಪಕರು ಒಳ್ಳೇದಾಗುತ್ತೆ ಸರ್. ನಮ್ಗೆ ಅನ್ನಾಕವ್ರ ನಿರ್ಮಾಪಕರು, ಹಾಂ ನಮ್ಗೆ ಅನ್ನಾಕವ್ರೆ ಅವರು
ಬಟ್ ಏನಂದ್ರೆ ಎಲ್ಲೋ ಒಂದ್ ಕಡೆ ಸಣ್ಣ ಲ್ಯಾಕ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಬಿಸ್ನೆಸ್, ಲ್ಯಾಕ್ ಆಫ್ ಎಲ್ಲೋ ಒಂದು ಪ್ಯಾಷನ್, ಇದು ಕೆಲವೊಂದ್ಸಲಿ ಪ್ರಾಡಕ್ಟ್ ನ ಡಿರೈಲ್ ಮಾಡುತ್ತೆ. ಅದರ್ವೈಸ್ ಈಗ ನಮ್ಮ ಕರಿಯರ್ ಸೃಷ್ಟಿಯಾಗಿರೋದು ಏರ್ಪೋರ್ಟ್ ಇಷ್ಟು ವರ್ಷ ಬದುಕು ಬಂದಿರೋದು ಅಂತ ಒಂದಷ್ಟು ನಿರ್ಮಾಪಕರಿಂದ ನಿರ್ದೇಶಕರಿಂದ ಆಲೋಚನೆ. ಸೊ ಅವರು ಇದ್ದಾರೆ, ಪಾಪ ಅರಿವಿಲ್ದೆ ಇರೋರು ಇದ್ದಾರೆ. ಸೊ ಒಂದು ಸ್ವಲ್ಪ ಅವೇರ್ನೆಸ್ ಇಟ್ ಮೇ ಹೆಲ್ಪ್ ದೆಮ್ ಸೇವ್ ದೇರ್ ಮೂವೀಸ್. ಈಗ ಬಿಡುಗಡೆ ಬೇರೆ ವಿಭಾಗಗಳು ನಿಮ್ಮ ಟ್ರೈಲರ್ ಅಲ್ಲಿ ನೋಡಿದಾಗ ಎಲ್ಲವೂ ಬಹಳ ಚೆನ್ನಾಗಿದೆ, ಲವ್ಲಿ ಆಗಿದೆ, ಆಮೇಲೆ ಕಣ್ಣಿಗೆ ಒಂಥರ ಹೆಚ್ಚೆಚ್ಚು ಶೇಡ್ಗಳಲ್ಲಿ ಅದು ಕಾಣಿಸ್ತದೆ. ಅದ್ರ ಬಗ್ಗೆ ಸ್ವಲ್ಪ ಇವ್ರಿಗೆ ಅಶ್ವಿನ್ ಅವ್ರ ಬಗ್ಗೆ ಅವರು ಹೇಗೆ ಅಂತಂದ್ರೆ, ನಾವು ಫಸ್ಟು ಪ್ರೀಪ್ರೊಡಕ್ಷನ್ ಅಲ್ಲಿ ಇದ್ದಾಗಲೇ ಅವರು ಒಂದು ಅಷ್ಟು ಇಂಪ್ರೂವ್ಸ್ ಕೊಡ್ತಾರೆ. ಓಕೆ, ಇದನ್ನ ಈ ಥರ ಡಿಸೈನ್ ಮಾಡೋಣ, ಈ ಥರ ಒಂದು ಪ್ಯಾಲೆಟ್ ಹೋಗೋಣ. ಸೊ ಹಂಗಾಗಿ ಆ ಒಂದು ಕ್ವಾಲಿಟಿನ ಅಚೀವ್ ಮಾಡಿದ್ರು. ಆ ಕಂಪ್ಲೀಟ್ ಕ್ರೆಡಿಟ್ಸ್ನ ನಾನು ಡಿಒಕೆ ಅಶ್ವಿನ್ ಅವ್ರಿಗೆ ಕೊಡೋದು ಸರ್. ಇನ್ನು ಅನೂಪ್ ಸರ್ ಹತ್ರ ಬಂದಾಗ ನನಗೆ ಬೇರೆ ಆಪ್ಷನ್ಸೇ ಇರಲಿಲ್ಲ, ಬೇರೆ ಆಪ್ಷನ್ಸ್ ಕೂಡ ಕಾಣಿಸ್ತಿಲ್ಲ. ಈ ಪರ್ಟಿಕ್ಯುಲರ್ ಸಿನಿಮಾಗೆ ಅನೂಪ್ ಸರ್ ಬಿಟ್ಟರೆ ಯಾರು ಕೂಡ ಎಷ್ಟು ಕೈ ಮಾಡಲ್ಲ ಅಂತ ಅನ್ಸುತ್ತೆ. ಅವರು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಹಾಕಿದ್ದಾರೆ. ಇವಾಗ ರಿಲೀಸ್ ಆಗಿರುವಂಥ ಅಷ್ಟು ಸಾಂಗ್ಸ್ಗಳು ಕೂಡ ಚೆನ್ನಾಗಿ ಇಷ್ಟಪಡ್ತಾರೆ, ಟ್ರೈಲರ್ ಮ್ಯೂಸಿಕ್ ಕೂಡ ತುಂಬ ಇಷ್ಟಪಡ್ತಾರೆ. ಸೊ ಹಾಗಾಗಿ ಅನೂಪ್ ಸರ್ ಬಿಟ್ಟರೆ ನನಗೂ ಬೇರೆ ಆಪ್ಷನ್ಸ್ ಹತ್ರ ಕಾಣಿಸ್ತಿಲ್ಲ. ನಂತರ ಸೆಟ್ಸ್ ಅಂತ ಬಂದಾಗ ಆಲ್ಮೋಸ್ಟ್ 80% ನಾವು ಸೆಟ್ಸ್ ಮೇಲೆ ಡಿಪೆಂಡ್ ಆಗಿರೋದು. ಆ ಡೈರೆಕ್ಟ್ ಪ್ರತಾಪ್ ಆರ್ ಮೆಂಡಾನ್, ಸೊ ಅವ್ರು ತುಂಬ ರಿಯಲಿಸ್ಟಿಕ್ ಫೀಲ್ನ ಕೊಟ್ಟಿದ್ದಾರೆ ಸರ್. ಅಂದರೆ ಇನ್ನೂ ಕೂಡ ನಮಗೆ ಓಕೆ ಇದು ಸೆಟ್ ಇದು ಅಂತ ಅನ್ಸಲ್ಲ, ಓಕೆ ಇದು ಮನೇಲೇ ಅನಿಸುತ್ತೆ, ರಿಯಲ್ ಲೊಕೇಶನಲ್ಲೇ ಮಾಡಿದ್ದಾರೆ ಅಂತ ಅನ್ಸುತ್ತೆ, ಅಷ್ಟು ರಿಯಲಿಸ್ಟಿಕ್ ಆಗಿ ಸೆಟ್ ಮಾಡ್ತಿದ್ದಾರೆ. ಇನ್ನು ನಮ್ಮ ಎಡಿಟರ್ ಹರೀಶ್ ಕೊಮ್ಮೆ ಬಗ್ಗೆ ಹೇಳಬೇಕು ಅಂದರೆ ಅವರು ಆಲ್ರೆಡಿ ಸ್ಟೇಟ್ ಅವಾರ್ಡ್ ವಿನ್ನರ್, ಬೆಸ್ಟ್ ಎಡಿಟರ್ ಅಂತ. ಸೊ ಅವ್ರ ಓದು ಕೂಡ ತುಂಬ ಸ್ಮೂತ್ ಇದೆ. ಸೊ ಇಂಥದ್ದು ಒಂದು ಪ್ರಾಪರ್ ಟೀಮ್ ನನಗೆ ಸಿಕ್ಕಿದ್ದರಿಂದ ಈ ಥರದ ಒಂದು ಕ್ವಾಲಿಟಿ ಪ್ಲೀಸ್ ವ್ಯಾವಹಾರಿಕವಾಗಿ ಹೇಗಿದೆ ಈಗ ಈ ಹೋಗ್ತಾರೆ. ಪ್ರೊಡ್ಯೂಸರ್ ತುಂಬ ಖುಷಿಯಾಗಿದ್ದಾರೆ ಸರ್, ಔಟ್ಪುಟ್ ನೋಡಿದ ಮೇಲೆ ತುಂಬ ಖುಷಿಯಾಗಿದ್ದಾರೆ. ಅದಕ್ಕೆ ಡಿಸ್ಟ್ರಿಬ್ಯೂಷನ್ ರೈಟ್ಸ್ ಅಕ್ವೈರ್ ಆಗಿದೆ ನಮ್ಮ ಸಿನಿಮಾದು. ಸೊ ಸಿನಿಮಾ ರಿಲೀಸ್ ಡೇಟ್ಗೆ ಆಯ್ತು, ಸ್ವಲ್ಪ ಟೆನ್ಷನ್ ಹೌದು, ನರ್ವಸ್ನೆಸ್ ಇರುತ್ತೆ ರಿಲೀಸ್ ಹತ್ರ ಬಂದಾಗ, ಅಷ್ಟೇ ಅದನ್ನ ದಾಟಿ ಒಂದು ನಂಬಿಕೆನೂ ಇದೆ. ಅಂದ್ರೆ ಕಂಟೆಂಟ್ ಮೇಲಿನ ನಂಬಿಕೆ, ಬಾಕಿದೆಲ್ಲ ಪಕ್ಕಕ್ಕೆ. ಅಂದ್ರೆ ಏನಕ್ಕೆ ಅಂದ್ರೆ ಎಲ್ಲಾ ಡಿಪಾರ್ಟ್ಮೆಂಟ್ ಇಷ್ಟೊತ್ತು ಮಾತಾಡಿದಂತ ಟೆಕ್ನಿಷಿಯನ್ಸ್ ಅಲ್ಲಿ ಹರೀಶ್ ಕೊಮ್ಮೆ, ಅನೂಪ್ ಸೀಳಿನ್ ಗೊತ್ತಿರೋ ಹೆಸರುಗಳು, ಪ್ರತಾಪ್ ಈಸ್ ಲೈಕ್ ಒಂದು ಕೆಲವೊಂದಷ್ಟು ಸಿನಿಮಾಗಳು ಮಾಡಿದ್ದಾರೆ, ಅಶ್ವಿನ್ ಈಸ್ ಅ ಹೊಸ್ಪೈನ್ ಅಲ್ಲ, ಒಂದೆರಡು ಸಿನಿಮಾ ಮಾಡಿದ್ದಾನೆ ಈ ಸಿನಿಮಾ ದೊಡ್ಡ ಸ್ಕೇಲ್ನ ಮೊದಲ ಸಿನಿಮಾ. ಸೊ ಪ್ರತಿಯೊಬ್ಬ ಟೆಕ್ನಿಷಿಯನ್ನು, ಪ್ರತಿಯೊಬ್ಬ ಆರ್ಟಿಸ್ಟ್ ಈ ಸಿನಿಮಾದಲ್ಲಿ, ನಿಮ್ಮ ದತ್ತಣ್ಣ ಆಗಲೇ ಹೇಳ್ದಂಗೆ, ಅವರು ಚಿತ್ಕಲ ಮಳವಿಕಾ ಮೇಡಮ್ ಅವ್ರ ಪಾತ್ರ ಅದ್ಭುತವಾಗಿದೆ. ಒಂದು ಆ ಒಂದು ಸಿನಿಮಾದ ಕಂಟೆಂಟ್ ಜೊತೆಗೆ ಟ್ರಾವೆಲ್ ಆಗುವಂಥ ಒಂದು ಕ್ಯಾರೆಕ್ಟರ್ ಮಳವಿಕಾ ಮೇಡಮ್ದು. ಆ್ಯಂಡ್ ಅಫ್ಕೋರ್ಸ್ ಅವ್ರ ಬಗ್ಗೆ, ಅವರ ಪರ್ಫಾರ್ಮೆನ್ಸ್ ಬಗ್ಗೆ ನಾವು ಪರಿಚಯ ಕೊಡಬೇಕಿಲ್ಲ. ಆ್ಯಂಡ್ ಸಾಧು ಸರ್ ಲೈಕ್ ನೆವರ್ ಬಿಫೋರ್, ಅಂದರೆ ಈ ಥರದ ಒಂದು ಪಾತ್ರ ಸಾಧು ಸರ್ ನಾವು ನೋಡಿಲ್ಲ. ಸೂರಜ್ ಆ್ಯಕ್ಟ್ ಮಾಡಿದ್ದಾನೆ, ಆಮೇಲೆ ಸಮೀಕ್ಷಾ ಅಂತ ಆ್ಯಕ್ಟ್ ಮಾಡಿದ್ದಾರೆ. ಸೊ ಒಬ್ಬ ಆಮೇಲೆ ನಮ್ಮ ಶೇಖರ್ ಅಂತ ಒಬ್ಬ ಆ್ಯಕ್ಟ್ ಮಾಡಿದ್ದಾನೆ. ಏನಂದ್ರೆ ಎಷ್ಟು ಅಂದರೆ ನಮ್ಮ ಜೊತೆನೆ ನಮ್ಮ ಸುತ್ತಮುತ್ತಲೇ ಇದ್ದುವೆ, ಎಲ್ಲೋ ಒಂದು ಕಡೆ ದೇ ಡಿಂಟ್ ಗೆಟ್ ದೇರ್ ಡ್ಯೂಸ್ ಅಂತ ಅನಿಸುತ್ತೆ. ಅಂಥ ಪಾತ್ರಧಾರಿಗಳು, ಅಂಥ ಆ್ಯಕ್ಟರ್ಗಳು ಈ ಸಿನಿಮಾದಲ್ಲಿ, ಆ ಟೆಕ್ನಿಷಿಯನ್ಗಳು ಎಲ್ಲರೂ ಅವರ ಒಂಥರ ಅರ್ಪಿಸ್ಬಿಡಿದ್ದಾರೆ ಸರ್. ಅಂದರೆ ಎಲ್ಲವೂ 100% ಕೂಡ ಬರಲ್ಲ, ಎಲ್ಲರೂ ಆ ರೀತಿ. ನಾನಾಗಲೇ ಮಾತಾಡ್ತಿದ್ದಾಗ ನಿಮ್ಗೆ ಹೇಳಿದೆ, ಅಂದರೆ ಇಲ್ಲಿ ನನ್ನ ಕೆಲಸ ನಾನು ಮಾಡೋದು ಬೇರೆ, ನನ್ನ ಕೊಟ್ಟ ಕೆಲಸಕ್ಕೆ ನಾನು ಕೊಡುಗೆ ಕೊಡೋದು ಬೇರೆ ಅಂತ. ಸೊ ದೇ ಹ್ಯಾವ್ ಕಾಂಟ್ರಿಬ್ಯೂಟೆಡ್ ಸೋ ಮಚ್, ಅಂದರೆ ಅಷ್ಟು ಟೈಮ್ ಕೊಟ್ಟಿದ್ದಾರೆ, ಅಷ್ಟು ಟ್ಯಾಲೆಂಟ್ನ ಧಾರೆ ಹೋಗ್ಬಿಟ್ಟಿದ್ದಾರೆ ಸಿನಿಮಾಗೆ. ತುಂಬಾ ಆನೆಸ್ಟ್ ಎಫರ್ಟ್ ಎಲ್ಲರ ಕಡೆಯಿಂದ ಆಗಿದೆ. ಈ ಸಿನಿಮಾದಲ್ಲಿ ಅತ್ಯಂತ ಈಗಲೂ ಹಾಟ್ ಮಾಡ್ತಾ ಇರುತ್ತೆ ಕೆಲವು ಸಂದರ್ಭಗಳು ತುಂಬ ಇದೆ ಸರ್, ಒಂದೇರಡಲ್ಲ. ಈ ಅದೇ ನಾನು ಈ ಸಿನಿಮಾ ಯಾಕೆ ನನಗೆ ತುಂಬ ಇಷ್ಟ ಅಂದರೆ, ನನ್ನನ್ನು ತುಂಬ ಕಾಡದಂಥ ಸಿನಿಮಾ, ಕಾಡದಂಥ ಪಾತ್ರ ಇದು. ಅಂದರೆ ನೀವು ಏನಾಗುತ್ತೆ ಅದೇ ಆಗಲೇ ಹೇಳಿದಲ್ಲ, ನಾನು ಈ ಪಾತ್ರ ಥರನ ಅಥವಾ ಈ ಪಾತ್ರ ನಂತರ ಒಂದು ಕನ್ಫ್ಯೂಷನ್ ಆಗೋಯ್ತು ನನಗೆ ಒಂದು ಮಧ್ಯದಲ್ಲಿ. ಅಷ್ಟು ರಿಯಾಲಿಟಿಗೆ ಹತ್ತಿರ ಇದೆ, ಅಷ್ಟು ಘಟನೆಗಳು ಕೆಲವೊಂದು ಈ ಸಿನಿಮಾದಲ್ಲಿ ಬಂದಿರೋವು. ಇದು ನಮ್ಮ ಸಮಾಜದಲ್ಲಿ ನೀವು ಈ ರೀತಿ ಆಗಬೇಕಾ, ಆಗಬಹುದಾ, ಅಥವಾ ಆದ್ರೆ ಏನು, ಅಥವಾ ಹೆಂಗೆ ನಾವು ಇದಕ್ಕೆ ಹೆಂಗೆ ಸ್ಪಂದಿಸಬೇಕು ಅನ್ನೋ ವಿಚಾರಗಳಿಂದ ಹಿಡಿದು ಒಂದು ಕೌಟುಂಬಿಕ ಜೀವನದಲ್ಲೂ ಎದುರಾಗಬಲ್ಲಂತಹ ಸಿಚುವೇಶನ್ಸ್ ತುಂಬಾ ಐ ವಾಸ್ ಆಲ್ವೇಸ್, ಅಂದ್ರೆ ಮೋಸ್ಟ್ ಆಫ್ ದ ಟೈಮ್ಸ್ ನನಗೆ ಐ ವಾಸ್ ಸರ್ಪ್ರೈಸ್, ಈ ಸೀನ್ ಹೆಂಗೋ ಕನ್ಸೀವ್ ಆಯ್ತು ನಿಮಗೆ, ಇದು ಹೆಂಗಮ್ಮ ಬರದೆ ನೀನು ಅನ್ನೋ ಥರ. ಅಂದರೆ ಅವನಿಗೆ ಅವನ ಬಗ್ಗೆ ನಂಗೆ ತುಂಬ ಚೆನ್ನಾಗಿ ಗೊತ್ತಲ್ಲ, ನನ್ನ ಜೊತೆ ನಮ್ಮ ಮನೆಯಲ್ಲಿ ಒಬ್ಬ ಸದಸ್ಯ ಅವನು.
ಅವನ ಪರ್ಸ್ನಲ್ ಲೈಫು ನನಗೆ ಗೊತ್ತು. ಇಷ್ಟು ಇಮೋಷ್ನಲ್ ಡ್ರೈವ್ ಎಲ್ಲಿಂದಪ್ಪ ನಿನಗೆ, ಹೆಂಗೆ ಸಾಧ್ಯ ಅಂದರೆ ಈ ಥರದವ್ರು ಬರ್ಬೇಕು ಸರ್, ಈ ಥರ ಟ್ಯಾಲೆಂಟ್ ಏನು ರೀ ಇವನು ಅಂತಲ್ಲ, ಇನ್ನೂ ಹಲವಾರು ಹೊಸ ಪ್ರತಿಭೆಗಳು ಕಾಯ್ತಿದೆ. ಅಂಥವ್ರಿಗೆ ನಮ್ಮ ಈ ಪ್ರೊಡಕ್ಷನ್ ಹೌಸ್ನಂಥ ಸಂಸ್ಥೆಗಳು ಸಿಗಬೇಕು. ಆ್ಯಂಡ್ ಯಾವಾಗ ದ ಟ್ಯಾಲೆಂಟ್ ಪೂಲ್ ಕಮ್ಸ್ ಇನ್, ನಾವಿವತ್ತು ಮಾತಾಡ್ತೀವಲ್ಲ, ಆಗಲೇ ಹೇಳಕ್ಕೆ ಹೊರಟಿದ್ದೆ, ಅದು ಕಟ್ಟಾಗೋಯ್ತು. ಮಂಜುಮೆಲ್ ಬಾಯ್ಸ್ ಹೊಸಬರು ಸೇರ್ಕೊಂಡು ಮಾಡಿರೋ ಸಿನಿಮಾ, ಮಲಯಾಳಂ ನಮ್ಮಲ್ಲಿ ಬಹುತೇಕರಿಗೆ ಅರ್ಥ ಆಗೋದು ಡೌಟೇ ಇದೆ. ಅಂಥದ್ರಲ್ಲಿ ಇಲ್ಲಿ ಅಷ್ಟು ಒಳ್ಳೆ ರನ್ ತೊಗೊಳುತ್ತೆ. ಅವ್ರು ಯಾರು ದೊಡ್ಡ ಸ್ಟಾರ್ಗಳಲ್ಲ, ದೊಡ್ಡ ಸ್ಟಾರ್ ಡೈರೆಕ್ಟರ್ಗಳಲ್ಲ, ಏನೂ ಅಲ್ಲ. ಅವ್ರ ಸಿನಿಮಾ ಇಲ್ತಂಗ ಬರುತ್ತೆ ಅಂದರೆ ಅಲ್ಲಿ ಅಲ್ಲಿ ಶಕ್ತಿ ಇರೋದು ಕಂಟೆಂಟ್ಗೆ ಮಾತ್ರ. ಸೊ ಆ ಹೊಸ ಹೊಸ ಕಂಟೆಂಟ್ಗಳು, ಹೊಸ ಆಯಾಮಗಳು ಸಿನಿಮಾದಲ್ಲಿ ಬರೋಕ್ಕೆ ಸಾಧ್ಯ ಆಗೋದು ಹೊಸ ಪ್ರತಿಭೆಗಳು ಬಂದಾಗ ಅಂತ ಒಂದು ನನ್ನ ನಂಬಿಕೆ. ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ. ಸಿ ದಟ್ಸ್ ಅ ನ್ಯೂ ಟೀಮ್ ಅಗೈನ್. ಸೊ ಎಷ್ಟು ಚೆನ್ನಾಗಿ ಬಂತು ಅಂದರೆ ಅದು ಆ ಒಂದು ಅದು ಅದು ಮೇಕಿಂಗ್ ಏನು ಆಮೇಲೆ ಆಶ್ಚರ್ಯ ಅನಿಸಿದ್ದು ನನಗೆ ಆ ನಿರ್ದೇಶಕನ ಬಗ್ಗೆ ಬಹಳ ಆಶ್ಚರ್ಯ. ಅಷ್ಟು ಜನ ಪಾತ್ರಧಾರಿಗಳಾಗಿ ನಿಮಗೆ ಕಾಣಿಸ್ಕೊಡ್ತಾರೆ ಗುಂಪು ಗುಂಪಾಗಿ, ಆದ್ರೆ ಇಂಡಿವಿಜುವಲ್ ಆಗಿ ಅದು ನಿರ್ದೇಶಕನ ಬಹಳ ದೊಡ್ಡ ತಾಕತ್ತು. ಮತ್ತೆ ಆ ಸ್ಕ್ರಿಪ್ಟಿನ ಮೇಲೆ ಅವನ ಹಿಡಿತ ಯಾವ ಲೆವೆಲ್ ಇದೆ ಅದು ನಿಜ. ನನಗೆ ಒಂದು ತುಂಬಾ ನನಗೆ ಆ ಸಿನಿಮಾ ಬಗ್ಗೆ ಹೇಳೋದು, ಹಾಸ್ಟೆಲ್ ಹುಡುಗರು ಬೇಕಾಗಿದ್ದರೆ ಸಿನಿಮಾದಲ್ಲಿ ಹೇಳಿದ್ರೆ ಒಂದು ಸಾಂಗ್ ಇದೆ ಹಾಸ್ಟೆಲ್ ಒಳಗಡೆ, ಅಷ್ಟು ಜನ ನಿಲ್ಸ್ಕೊಂಡು ಅಷ್ಟು ಕ್ರೌಡ್ನ ಎಲ್ಲ ಬಹುತೇಕ ಮೇಲೆ ಕ್ಲೋಸ್ ಹೋಗ್ತಾರೆ. ಹೆಂಗೆ ಎಲ್ಲರ ಹತ್ರ ಆ ಥರ ಪರ್ಫಾರ್ಮೆನ್ಸ್ ಹೆಂಗೆ ತೆಗ್ಸಕ್ಕಾಯ್ತು ವರುಣ್ ಅಂತ ಪ್ರೊಡ್ಯೂಸರ್ ನನ್ನ ಚಿನ್ನ ಹೆಂಗ ಇದು ಹೆಂಗೆ ಅಬ್ಸಿ ಮಾಡಿದ್ರು ಸಖತ್. ಅಂದರೆ ಆ ಡೈರೆಕ್ಟರ್ಗೆ ಆ ಟೀಮ್ಗೆ ಒಂದು ದೊಡ್ಡ ಅಂದರೆ ನನ್ನ ಕಡೆಯಿಂದ ತುಂಬ ಹೃದಯದ ಅಭಿನಂದನೆಗಳು ಸತ್ಯ. ಸೊ ಆ ಥರದ ಪ್ರಯೋಗಗಳು ಹೊಸತನದಲ್ಲಿ ಹೊಸಬ್ರು ಬಂದಾಗ, ಹೊಸ ತಲೆಮಾರು ಬಂದಾಗ ತುಂಬಾ ನಾವು ಹೊಸ ಹೊಸ ಇದಕ್ಕೆ ಒಡ್ಗೋತೀವಿ ಅಂತ ನನ್ನ ನಂಬಿಕೆ. ಸೊ ಈತನು ಒಬ್ಬ, ಸೊ ಎಲ್ಲರೂ ಈ ಸಿನಿಮಾ ನೋಡ್ಲಿ ಅಂತ ಕಾಯ್ತಾ ಇದ್ದೀನಿ. ನೋಡಿದಾಗ ಹೌದು ಈಗ ಏನ್ ಮಾತಾಡ್ರು ನಾವು ಮಾತಾಡ್ರೆ ಯಾವ ಟೈಮ್ ಮಾಡಿದ್ದೀನಿ. ಈಗ ಕೆಲವು ಪ್ರಚಾರದ ಒಟ್ಟು ಭೂಮಿಗೆ ಏನಿದೆ ಈ ಸೋಷಿಯಲ್ ಮೀಡಿಯಾ ಇತ್ಯಾದಿ, ನಾವೆಲ್ಲೋ ಕೆಲವು ಸರಿ ಪ್ರಾಮಾಣಿಕವಾಗಿ ಮಾತಾಡ್ತೇವೆ, ಹೇಳಲಿಲ್ಲ ಇಲ್ಲ ಸರ್. ಅಂದ್ರೆ ಡಿಫ್ರೆಂಟ್ ಅನ್ನೋದು ಪ್ರಾಬಬ್ಲಿ ಇಟ್ ಇಸ್ ಔಟ್ಡೇಟೆಡ್ ಸ್ಟೇಟ್ಮೆಂಟ್. ವಿ ಹ್ಯಾವ್ ಟು ಬ್ರಿಂಗ್ ಇನ್ ಡಿಫರೆನ್ಸ್. ಈಗ ಆಮೇಲೆ ಬದುಕು ಮತ್ತು ಸಿನಿಮಾ ಅಥವಾ ಬದುಕು ಮತ್ತು ಸೃಜನಾತ್ಮಕವಾದಂತಹ ನೆಲೆಗಳು ಈಗ ಅದು ಎರಡು ಏಕೀಭವಿಸಿದೆ ಅಂತ. ನೀವು ಸಿನಿಮಾದ ಒಳಗಡೆ ಹೋಗಿ ಸಿನಿಮಾ ನೋಡ್ತೀರಿ, ಬರುವಾಗ ಬದುಕಿನ ಬಗ್ಗೆ ಆಲೋಚನೆ ಮಾಡ್ತೀರಿ ಸತ್ಯ. ಮತ್ತೆ ಬರಬೇಕು ಆಗಬೇಕು ಆಗ್ಬೇಕು ಅದು. ನೀವು ಸಿನಿಮಾ ಬದುಕಿನಿಂದ ಹೊರತಾಗಿ ನಿಲ್ಲಕ್ಕೆ ಸಾಧ್ಯವಿಲ್ಲ ಅಂತ.